ಕೊರೋನಾ ವ್ಯಾಕ್ಸಿನ್ ಹಂಚಿಕೆಗೆ ದೇಶಾದ್ಯಂತ ಭರ್ಜರಿ ತಾಲೀಮು ಶುರುವಾಗ್ತಾ ಇದೆ. ನಾಳೆ ದೇಶದಲ್ಲಿ ಮೂರನೇ ಹಂತದ ವ್ಯಾಕ್ಸಿನ್ ಡ್ರೈ ರನ್. ಕೊರೋನಾ ವ್ಯಾಕ್ಸಿನ್ ಹಂಚಿಕೆಗೆ ದೇಶಾದ್ಯಂತ ಭರ್ಜರಿ ತಾಲೀಮು ಶುರುವಾಗ್ತಾ ಇದೆ. ನಾಳೆ ಮೂರನೇ ಹಂತದ್ದು, ದೇಶದಲ್ಲಿ ಮೂರನೇ ಹಂತ, ರಾಜ್ಯದಲ್ಲಿ ಎರಡನೇ ಹಂತ. ರಾಜ್ಯದಲ್ಲೂ ಕೂಡ ನಾಳೆ ಸೆಕೆಂಡ್ ಡ್ರೈ ರನ್ ಆರಂಭ ಆಗ್ತಾ ಇದೆ. ಕರ್ನಾಟಕದಲ್ಲಿ ಒಟ್ಟು 263 ಕಡೆ ವ್ಯಾಕ್ಸಿನ್ ಡ್ರೈ ರನ್ ನಡೆಯುತ್ತೆ. ಮೊದಲ ಸಾರ್ತಿ ನಡೆದಾಗ 5 ಜಿಲ್ಲೆಗಳಲ್ಲಿ ನಡೆದಿತ್ತು. ಈಗ ನಾಳೆ ಒಟ್ಟು 263 ಕಡೆ ವ್ಯಾಕ್ಸಿನ್ ಡ್ರೈ ರನ್ ನಡೆಯುತ್ತೆ. 22 ಜಿಲ್ಲಾಸ್ಪತ್ರೆಗಳು, 87 ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳಲ್ಲಿ ಈ ಡ್ರೈ ರನ್ ನಡೆಯುತ್ತೆ. 28 ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಡ್ರೈ ರನ್ ಅನ್ನು ಮಾಡ್ತಾರೆ ನಾಳೆ ಅಂತಕ್ಕಂಥ ಮಾಹಿತಿ. ರಾಜ್ಯದ ಪ್ರತಿ ಜಿಲ್ಲೆಯ 3-7 ಕಡೆ ವ್ಯಾಕ್ಸಿನ್ ಡ್ರೈ ರನ್ ನಾಳೆ ನಡೆಯುತ್ತೆ. ಡ್ರೈ ರನ್ ಅಂತಂದರೆ ಏನು ಎತ್ತ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಈಗಾಗಲೇ ಒಂದು ಬಾರಿ ರಾಜ್ಯದಲ್ಲಿ ಆಗಿದೆ. ಬೆಂಗಳೂರು ಸೇರಿದಂತೆ 5 ಜಿಲ್ಲೆಗಳಲ್ಲಿ ಡ್ರೈ ರನ್ ಅನ್ನು ಮಾಡಿದರು. ಇಂಜೆಕ್ಷನ್ ಅಂದರೆ ವ್ಯಾಕ್ಸಿನ್ ಒಂದನ್ನು ಚುಚ್ಚಲ್ಲ ಅಷ್ಟೇ, ಅದನ್ನು ಬಿಟ್ಟು ಬೇರೆ ಎಲ್ಲವೂ ಕೂಡ ತರಬೇತಿಗೋಸ್ಕರ ಮಾಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನೋಡೋಣ. ಮಾನ್ಯ ಕೇಂದ್ರ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಹರ್ಷವರ್ಧನ್ ರವರು ಎಲ್ಲ ರಾಜ್ಯಗಳ ಆರೋಗ್ಯ ಸಚಿವರ ಜೊತೆ ವಿಡಿಯೋ ಸಂವಾದವನ್ನು ಮಾಡ್ತಾ ಇದ್ದಾರೆ. ಅದು ಪ್ರಮುಖವಾಗಿ ಡ್ರೈ ರನ್ ನಾಳೆ ಏನಿದೆ, ಇಡೀ ದೇಶದಲ್ಲಿ ಡ್ರೈ ರನ್ನು ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ವ್ಯಾಪಕವಾಗಿ ನಾವು ಮಾಡ್ತಾ ಇದ್ದೇವೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹುಶಃ ಅವರು ಮಾರ್ಗದರ್ಶನ, ಮಾರ್ಗಸೂಚಿ ಇವೆಲ್ಲವನ್ನು ಕೂಡ ಕೊಡ್ಬೋದು. ಇದರ ಜೊತೆ ಜೊತೆಗೆ ಬಹುಶಃ ನಮ್ಮ ಸಿದ್ಧತೆಗಳ ಬಗ್ಗೆ ಕೂಡ ಸಮಾಲೋಚನೆ ಆಗ್ಬೋದು ಇವತ್ತು. ಹಾಗಾಗಿ ಇವತ್ತು ನಾಳೆ ಎಲ್ಲ ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತೇವೆ. ಮತ್ತು ನಮ್ಮಲ್ಲಿ ಯಾವ ರೀತಿ ಇದೆ, ಇವತ್ತು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ, ಸಮುದಾಯದ ಚಿಕಿತ್ಸಾ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾಸ್ಪತ್ರೆ, ಹೀಗೆ ಎಲ್ಲ ವಿವಿಧ ಶ್ರೇಣಿಯ ವ್ಯವಸ್ಥೆಗಳು ನಮ್ಮಲ್ಲಿ ಏನಿದೆ ಇದೆಲ್ಲದರಲ್ಲಿ ಕೂಡ ನಾವು ಮಾಡುವಂಥದ್ದು. ಮತ್ತು ಖಾಸಗಿ ವ್ಯವಸ್ಥೆಗಳಲ್ಲಿ ಕೂಡ ಎಲ್ಲಿ 100 ಜನಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾರೆ, ಉದ್ಯೋಗಗಳಿದ್ದಾರೆ, ಅಂಥ ಕಡೆ ಕೂಡ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಅದರ ಬಗ್ಗೆ ಕೂಡ ಬಹುಶಃ ಸಂವಾದದಲ್ಲಿ ಚರ್ಚೆ ಆಗುತ್ತೆ. ಒಂದು ಸ್ಪಷ್ಟವಾದಂಥ ಮಾರ್ಗಸೂಚಿಯನ್ನು ನಮಗೆ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಓಕೆ, ಇದು ಆರೋಗ್ಯ ಸಚಿವರ ಮಾಹಿತಿ. ಸಿದ್ಧತೆಗಳ ಬಗ್ಗೆ ಈಗಾಗಲೇ ಕೇಂದ್ರ ಆರೋಗ್ಯ ಸಚಿವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲ ರಾಜ್ಯಗಳ ಆರೋಗ್ಯ ಸಚಿವರ ಜೊತೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ನಾಳೆ ದೇಶದಲ್ಲಿ ಮೂರನೇ ಹಂತದ ವ್ಯಾಕ್ಸಿನ್ ಡ್ರೈ ರನ್ ಇರುತ್ತೆ. ನಾಳೆ ರಾಜ್ಯದಲ್ಲಿ ಎರಡನೇ ಹಂತದ ವ್ಯಾಕ್ಸಿನ್ ಡ್ರೈ ರನ್, ಯಾಕೆಂದರೆ ಮೊದಲ ಹಂತ ಕೇಂದ್ರದಲ್ಲಾದಾಗ ನಮ್ಮಲ್ಲಿ ಇನ್ನೂ ಕೂಡ ಮಾಡಿರಲಿಲ್ಲ. ಈಗ ರಾಜ್ಯದಲ್ಲಿ ಒಂದು ಹಂತ ಆಗಿದೆ, ನಾಳೆಗೆ ಎರಡನೇ ಹಂತ. ಒಟ್ಟಾರೆ ಕರ್ನಾಟಕದ 263 ಕಡೆ ವ್ಯಾಕ್ಸಿನ್ ಡ್ರೈ ರನ್ ನಾಳೆ ನಡೆಯುತ್ತೆ. 22 ಜಿಲ್ಲಾಸ್ಪತ್ರೆ, 87 ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ, ಜೊತೆಗೆ 28 ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಡ್ರೈ ರನ್ ನಡೆಯುತ್ತೆ.